ಇರೋ ಮಡಕೆನ ಅಥವಾ ಮಡಕೆನ ಏನಣ್ಣ ಅದು ಏನು? ಅಲ್ಲ, ಮಣ್ಣಿಂದು ಮಡಿಕೆನ ಓಕೆ ಓಕೆ ನಾವಿದು ಓಕೆ ತಣ್ಣೀರಿಗಂತ ಇರಕಂತ ನೀರು ಕುಡಿಯಕಂತ ಇರ್ತೀವಿ, ಬಳಸ್ತಿರ್ಲಿಲ್ಲ ನಾನು ಅವಾಗಿನ ಕಾಲದಲ್ಲಿ. ಹಾಂ ಓಕೆ 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 ಒಂದು ಮಣ್ಣಿ ಮಡಿಕೆ ಸಿಕ್ಕಿದೆ ಅವರಿಗೆ, ಯಾರಿಗೆ ನಮ್ಮ ಮನೆ ಹತ್ರ ಇದ್ರಲ್ಲ ಒಬ್ರು ಅಜ್ಜಾರಿಗೆ, ಅವರಿಗೆ ಓಕೆ ಅವ್ರು ಯಾರು ಇದ್ರೆ ಕೇಳಿ ಅಮ್ಮ ಒಂದು ಹಾಫ್ ರೇಟಿಂಗ್ ವ್ಯವಹಾರ ಮಾಡಿಸ್ಬಿಡಿ ಹಾಗೆ ಹೀಗೆ ಅಂದ್ರ. ಏನಂತ ಏನಂತಣ್ಣ? ಅಲ್ಲ, ಅವರು ನಮ್ಮ ಮನೆ ಪಕ್ಕದಲ್ಲಿ ಇದ್ರಲ್ಲ ಅಜ್ಜ, ಹ್ಮ್ ಅವರು ಯಾರು ನಿಮ್ಗೆ ಯಾರಾದ್ರು ಪರಿಚಯ ಇದ್ರೆ ಹೇಳಿ ಸುನಿಲ್, ಹ್ಮ್ ಹಾಫ್ ರೇಟಿಂಗ್ ವ್ಯವಹಾರ ಮಾಡಿಸ್ಕೊಡಿ ಹಿಂಗೆ ಹಿಂಗೆ ಅಂದ್ರ. ಹ್ಮ್ ಅದಕ್ಕೆ ಒಬ್ರು ಪರಿಚಯ ಇದಾರೆ ನನಗೆ, ಅವರು ಕೇಳಂದ್ರೆ ಬೇಗ ಮಾತಾಡಂದ್ರೆ ಮಾತಾಡ್ಬಿಟ್ಟು ಏನೋ ಒಂದು ಹೆಚ್ಚು ಕಡಿಮೆ ರೇಟಿಂಗ್ ಮಾಡಿಸ್ತೀನಿ ಅಂದೆ ನಾನು ಅವರಿಗೆ. ಅಂದ್ರೆ ಮಡಕೆಯಲ್ಲಿ ಮಡಕೆಯಲ್ಲಿ ಏನಿದೆ? ಅಣ್ಣ ಮಡಿಕೆಯಲ್ಲಿ ನಮ್ ಶರ್ಟ್ ಬಟನ್ ಬರಲ್ವಾ, ಹಾ ಅದೇ ತರದ ಸಣ್ಣ ಸಣ್ಣ ಚಿನ್ನ ತಗೊಂಡು ಬೆಳ್ಳಿ ಕನ್ಯಾಗಳು ಹ್ಮ್ ಅದನ್ನ ಅವ್ರು ಏನಂತಿದ್ದಾರೆ, ಅವ್ರ ಅಜ್ಜಿರೋ ಪಾರ್ಟಿಗೆ ಒಂದು ಇವಾಗಿನ ರೇಟ್ ಏನ್ ನಡೀತದೆ ಒಂದು ಹಾಫ್ ರೇಟಿಂಗ್ ಮಾಡಿಸ್ಬಿಟ್ಟು ನಮ್ಮ ಮೊಮ್ಮಗಳ ಮದ್ವೆ ಇದೆ ಅಂತ ಅವ್ರಂತ ಇದಾರೆ. ಸರಿ ಅಪ್ಪ ಕೇಳೋಣ, ಅವಸರ ಮಾಡ್ಬೇಡ್ರಿ, ನಾನು ಅವ್ರ ಕಡೆ ಮಾತಾಡ್ಕೊಂಡ್ಬಿಟ್ಟು ಬೇಕಾದ್ರೆ ಮಾತಾಡ್ತೀನಿ, ಬೇಕಾದ್ರೆ ಸರಿ ನೋಡಪ್ಪ ಸುಮಿ ನಿನ್ಗೆ ಅಷ್ಟೊಂದು ಪರಿಚಯ ಇದ್ರೆ, ಬೇಕಾದ್ರೆ ಅವ್ರನ್ನ ಬೇಕಾದ್ರೆ ಬಂದು ಎಷ್ಟು ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗ್ಲಿ, ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗ್ಬಿಟ್ಟು ಅವ್ರು ಅವ್ರು ಇಲ್ಲಿ ತನಕ ಬರಕಾಗಲ್ಲ, ಬೇಕಾದ್ರೆ ನಾವು ಒಂದು ಅರ್ಧ ದಾರಿ ಹೋಗೋಣ, ಅವ್ರು ಒಂದು ಅರ್ಧ ದಾರಿ ಬಂದು ಬೇಕಾದ್ರೆ ಫಸ್ಟ್ ಅವರೇ ಒಂದು ಅರ್ಧ ಕೆಜಿ 4 ಕೆಜಿ ಅಷ್ಟು ತಗೊಂಡೋಗಿ ಅವರೇ ಕೈ ಹಾಕೊಂಡೆಲ್ಲ 2-3 ಪೀಸ್ ತಗೊಂಡು ಚೆಕ್ ಮಾಡಿಸ್ಕೊಳ್ಳಿ, ಕನ್ಫರ್ಮ್ ಆದ್ಮೇಲೆ ಹಾಫ್ ರೇಟಿಂಗ್ ವ್ಯವಹಾರ ಮಾಡಿಸ್ಕೊಡಿ ಅಂದ್ರ. ಸರಿಯಪ್ಪ ನಾನು ಕೇಳ್ತೀನಿ, ಅವಸರ ಬೀಳ್ಬೇಡ, ಯಾರು ಹೇಳಕ್ ಹೋಗ್ಬೇಡ ಹ್ಮ್ ಅಂತ ಹೇಳ್ಬಿಟ್ಟು ನಿಮಗೆ ತಕ್ಷಣ ನಿಮಗೆ ಫೋನ್ ಮಾಡಿದೆ ಅಣ್ಣ. ಸರಿ ಸರಿ ಭಯ್ಯ, ಏನ್ ಗೊತ್ತಾ, ಅಣ್ಣ ಈಗ ಯಾರಿಗಾದ್ರೂ ಒಂದು ಈ ಜಮೀನು ಪಾಪ ಅವ್ರದ್ದು ಏನಾನ ಸ್ವಲ್ಪ ಸಮಸ್ಯೆಗಳಿರ್ತೈತೆ ಅಂದ್ರೆ, ಏನಂದ್ರೆ ಹಳೆ ಕಾಲದಲ್ಲಿ ಗೊತ್ತಿಲ್ದಿರ ಮಾರ್ಬಿಟ್ಟಿರೋದು ಅಥವಾ ಏನಾನ ಬೋಗಿ ಹಾಕಿರೋದು ಅಥವಾ ಏನಾನ ಈ ತರ ಏನಾನ ಸಮಸ್ಯೆಗಳಿದ್ರೆ ನಮ್ಮವ್ರನ್ನ ಕಷ್ಟಪಟ್ಟು ಏನಾದ್ರೂ ಮಾಡಿ ಅವ್ರಿಗೆ ಒಂದು ಬಿಡಿಸೋ ಅಂತ, ಒಂದು ನಿಮಿಷ ಕೇಳಿ, ಒಂದು ನಿಮಿಷ ಕೇಳಿ, ಅವ್ರಿಗೊಂದು ಇದು ಮಾಡಿ ಬಿಡಿಸೋ ಅಂತ ಪ್ರಯತ್ನ ಮಾಡೋಣ. ಇಲ್ಲ ಯಾರಿಗಾದ್ರೂ ತೊಂದರೆ ಆಗಿ ಯಾರಿಗಾದ್ರೂ ಟಾರ್ಚರ್ ಕೊಟ್ಟು ಯಾರಿಗಾದ್ರೂ ಅನ್ಯಾಯ ಆಗ್ತಾಯಿದ್ರೆ ಅದೊಂದು ಮಾಡೋಣ, ಅಥವಾ ಬೇರೆ ಏನಾದರೂ ಒಂದು ಫ್ಯಾಮಿಲಿ ಗಲಾಟೆಗಳು ಏನಾದರೂ ಆಗಿ ಯಾವುದಾದ್ರೂ ಒಂದು ಹೆಣ್ಣು ಮಗಳು ತೊಂದರೆ ಆದರೆ ಅದೊಂದು ಮಾಡೋಣ. ಇಲ್ಲ ಅದೇನದು ಈ ಲ್ಯಾಂಡ್ ಗಲಾಟೆಗಳು ಯಾರಾದರೂ ಒತ್ತುವರಿ ಮಾಡಿಕೊಂಡು ಬಿಡದಿರೋ ಏನಾದರೂ ನೋಡಿ, ಇವಾಗ ಹೆಜ್ಜೆ ಇದ್ದಾರೆ ಅವರು ಜಮೀನು ಗಲಾಟೆಗಳೇನನ್ನ ಆಗಿ ಪಾಪ ಅವರ ಹೆಸರಲ್ಲಿ ಜಮೀನಿದ್ದು ಬೇರೆ ಯಾರಾದರೂ ಆ ಜಮೀನನ್ನು ಇದು ಮಾಡಿಕೊಂಡ್ರೆ ಏನದು ಒತ್ತುವರಿ ಏನಾದರೂ ಮಾಡ್ಕೊಂಡಿದ್ರೆ ಈ ಥರ ಮಾಡೋಣ, ಅದು ಬೇಕಾದರೆ ಕಾನೂನು ಪ್ರಕಾರ ಹೋರಾಟ ಮಾಡಿ ನಾವು ಬಿಡಿಸ್ಬೋದಣ್ಣ. ಈಗ ಆ ಮಡಕೆಯಲ್ಲಿ 2 ಕೋಟಿ ರೂಪಾಯಿ ಬೆಲೆ ಬಾಳೋಂಥ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಇವೆಲ್ಲ ಇರ್ತೈತೆ ಅಣ್ಣ. ಅಣ್ಣ ಅದನ್ನು ನಾವೇನಾದರೂ ಇದು ಮಾಡಿಕೊಂಡು ನಾಳೆ ದಿನ ಏನಾದರೂ ಅದು ಯಾರಿಗೆ ಸುತ್ತಣ್ಣ, ನಮ್ಮ ಸುತ್ತಲ್ಲಣ್ಣ, ನಾವು ಅದಕ್ಕೆ ಆಸೆ ಪಡಬಾರ್ದು, ಅದು ನಮ್ಮ ಸುತ್ತಲ್ಲ, ನಮ್ಮ ಸುತ್ತ ಅಲ್ದಿರೋ ಇರೋದಕ್ಕೆ ನಾವು ಆಸೆ ಪಡಬಾರ್ದು. ಯಾವುದಾದ್ರೂ ನಾವು ಒಂದು ಕೆಲಸ ಮಾಡಿಕೊಟ್ಟು ಯಾರಾದರೂ ಜನ ಪ್ರೀತಿಯಿಂದ ನೋಡಿ ಯಾವುದೋ ಒಂದು ಜಮೀನು ಬಿಡಿಸ್ಕೊಟ್ರೆ ಅವರು ಪ್ರೀತಿಯಿಂದ ಒಂದು ಬಾಳೆಹಣ್ಣು ಗೊಲೆ ಕೊಡ್ತಾರೆ, ಅದು ನಾವು ಅದನ್ನು ಮನಸ್ಫೂರ್ತಿಯಾಗಿ ತಿನ್ಬೋದು ಅಲ್ವಾ. ಇದರಲ್ಲಿ ಯಾರ್ಯಾರ್ದು ಏನೇನು ಇರ್ತೈತೋ ಅಣ್ಣ, ಏನೇನೋ ಅವ್ರವ್ರ ಕರ್ಮಗಳು ಅವ್ರವ್ರ ಪಾಪಗಳು, ಒಂದು ನಿಮಿಷ ಅವ್ರ ಪಾಪಗಳು ಅವ್ರ ಕರ್ಮಗಳು ಅವೆಲ್ಲ ಏನೇನು ಇರ್ತೈತೋ, ಏನು ಗ್ರಹಚಾರನೋ ಇಂಥದಕ್ಕೆಲ್ಲ ನಾನು ದಯವಿಟ್ಟು ನೋಡೋಣ, ಅದು ಎಷ್ಟೇ 1 ಕೋಟಿ ರೂಪಾಯಿ 100 ಕೋಟಿ ರೂಪಾಯಿ ಅದರಿಂದ ನನಗೆ ಬರೋದಾದ್ರೂ ನಾನು ಇದು ಎಲ್ಲ ಇಲ್ಲೀಗಲ್ಲೇ ಆಗುತ್ತಣ್ಣ. ಯಾಕಂದರೆ ಯಾವುದಾದ್ರೂ ಸರ್ಕಾರದಿಂದ ಸಿಕ್ಕೈತಂದರೆ ಭೂಮಿಗೆ, ಯಾರಾದರೂ ಭೂಮಿಯಿಂದ ಸಿಕ್ಕೈತಂದರೆ ಸರ್ಕಾರಕ್ಕೆ ಹೋಗಬೇಕು. ನಾವೇನಾದರೂ ಅದನ್ನೇನಾದರೂ ಬೇರೆ ಥರ ಏನಾದರೂ ಮಾಡಿದ್ದೀವಿ ಅಂದರೆ ಅದು ಇಲ್ಲೀಗಲ್ಲೇ ಆಗ್ತೈತೆ, ಇಲ್ಲೀಗಲ್ಲಿಗೆ ಯಾವುದೇ ಕಾರಣಕ್ಕೂ ನಾನು ಬರಲ್ಲ. ದಯವಿಟ್ಟು ನೀವು ಬೇರೆ ಯಾರನ್ನಾದ್ರೂ ಮಾತಾಡ್ಕೊಂಡು ಏನಾದರೂ ಮಾಡೋಣ ದಯವಿಟ್ಟು. ಥ್ಯಾಂಕ್ ಯು ಸರ್. ಇಲ್ಲ ಇಲ್ಲ ನಾನು ಇಂಥದಕ್ಕೆಲ್ಲ ಇನ್ವಾಲ್ವ್ ಆಗಲ್ಲಣ್ಣ. ನಾನೇನಾದರೂ ಇನ್ವಾಲ್ವ್ ಆದರೆ ಅದು ಲೀಗಲ್ ಆಗಿ ಯಾರಿಗಾದರೂ ಅನ್ಯಾಯ ಆಗಿದ್ರೆ ಅದು ಲೀಗಲ್ ಆಗಿ ಫೈಟ್ ಮಾಡೋಕ್ಕೆ ಇನ್ವಾಲ್ವ್ ಆಗ್ತೀನಿ ಹೊರತು ಇಂಥದಕ್ಕೆಲ್ಲ ಬರಲ್ಲ. ಥ್ಯಾಂಕ್ ಯು ಸರ್. ಓಕೆ ಸರ್. ಥ್ಯಾಂಕ್ಸ್ ಅಣ್ಣ.